ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಾಪಪ್ ರೌಂಡ್ ಯಾವಾಗ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ, ನೀಟ್ 2021ಗೆ ಮಾಪಪ್ ರೌಂಡ್ ಯಾವಾಗ ಅನೌನ್ಸ್ ಮಾಡ್ತಾರೆ, ಶೆಡ್ಯೂಲ್ ಹೇಗೆ, ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿರುತ್ತೆ, ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರಾಗಿರ್ತಾರೆ, ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಯಾರಾಗಿರ್ತಾರೆ, ತುಂಬ ಗೊಂದಲ ಇದೆ. ಹೌದು, ಈ ವರ್ಷ ಪೇರೆಂಟ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಸ್ಟೂಡೆಂಟ್ಸ್ಗೆ ತುಂಬ ಗೊಂದಲಗಳು, ತುಂಬ ಕನ್ಫ್ಯೂಷನ್ಸ್ಗಳಿದೆ. ಮೇಯ್ನ್ ಕಾರಣ ಎನ್ ಟಿ ಎ. ಸೊ ಎನ್ ಟಿ ಎ ಮಾಡಿದ ಅನೇಕ ಎಡವಟ್ಟುಗಳಿಂದಾಗಿ ಕೌನ್ಸಿಲಿಂಗ್ ಡಿಲೇ ಆಗ್ತಾ ಹೋಗ್ತು. ಆ ಡಿಲೇ ನೆಕ್ಸ್ಟು ಎಮ್ ಸಿ ಸಿಯಿಂದ ಆದ ಮಿಸ್ಟೇಕ್ಗಳು, ಅದೇ ರೀತಿ ನೆಕ್ಸ್ಟ್ ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆದಮೇಲೆ ಮೆಡಿಕಲ್ ಕೌನ್ಸಿಲಿಂಗ್ ಶುರು ಮಾಡಿ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು, ಹಾಗೆ ಡೇಟ್ಗಳು ಅಷ್ಟೇ, ಒಂದು ಕ್ಲಾರಿಟಿ ಇಲ್ಲ, ಒಂದು ಕ್ಲಾರಿಫಿಕೇಷನ್ ಇಲ್ಲ, ಪಿಕ್ಚರ್ ಇಲ್ಲ, ನೋಟಿಫಿಕೇಷನ್ಸು ಅಷ್ಟೇ, ಎದ್ದುವಾತದ ನೋಟಿಫಿಕೇಷನ್, ಒಂದಕ್ಕೊಂದು ಕಂಪ್ಯಾರಿಸನ್ಸ್ ಆಗಲಿಲ್ಲ, ಫೈವ್ ಟೈಮ್ಸ್ ಪೆನಾಲ್ಟಿ ಫೀಸ್ ಕಟ್ಟಬೇಕು ಅಂತಾರೆ. ಇದೇ ರೀತಿ ತುಂಬ ಗೊಂದಲಗಳು, ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತು. ಸೊ ಫಸ್ಟ್, ಮಾಪಪ್ ರೌಂಡ್ಗೆ ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತಾರೆ, ಯಾರು ಎಲಿಜಿಬಲ್ ಆಗಲ್ಲ, ಫಸ್ಟು ಯಾರು ಎಲಿಜಿಬಲ್ ಆಗಲ್ಲ ಅಂತ ಒಂದ್ಸರಿ ನೋಡೋಣ. ಈಗ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಮಾಪಪ್ ರೌಂಡ್ಗೆ ಯಾರು ನಾನ್ ಎಲಿಜಿಬಲ್ ಅಂದರೆ, ಒಂದು, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟ್ ಐದರ್ ಇನ್ ಫಸ್ಟ್ ರೌಂಡ್ ಚಾಯ್ಸ್ ಒನ್ ಚಾಯ್ಸ್ ಟೂ ಆರ್ ಇನ್ ದ ಸೆಕೆಂಡ್ ರೌಂಡ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್. ಯಾರು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ಅವರು ಎಲಿಜಿಬಲ್ ಆಗೋದಿಲ್ಲ. ಸೆಕೆಂಡ್ ಒನ್, ಫರ್ದರ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂಡರ್ ಆಲ್ ಇಂಡಿಯಾ ಕೋಟಾ, ಡೀಮ್ಡ್ ಯೂನಿವರ್ಸಿಟಿ, ಇ ಸಿ ಐ ಸಿ ಆ್ಯಂಡ್ ಎನಿ ಸ್ಟೇಟ್ ಬೋರ್ಡ್ ಅಕ್ರಾಸ್ ಇಂಡಿಯಾ ಆರ್ ನಾಟ್ ಎಲಿಜಿಬಲ್. ಅಂದರೆ, ಒಂದು, ಮೆಡಿಕಲ್ ಸೀಟನ್ನು ನೀವು ತಗೊಂಡಿದ್ದರೆ, ಮೆಡಿಕಲ್ ಸೀಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿದ್ದರೆ ಅವರು ಮಾಪಪ್ ರೌಂಡ್ಗೆ ಎಲಿಜಿಬಲ್ ಆಗೋದಿಲ್ಲ. ಆಲ್ ಇಂಡಿಯಾ ಕೋಟಾದಲ್ಲಿ ಡೀಮ್ಡ್, ಹಾಗೆ ಸ್ಟೇಟ್ ಬೋರ್ಡಲ್ಲಿ ನಿಮಗೇನಾದರೂ ಮೆಡಿಕಲ್ ಸೀಟ್ ಅಲಾಟ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು ಈಗ ಮಾಪಪ್ ರೌಂಡ್ಗೆ ಭಾಗವಹಿಸೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಸಪೋಸ್ ಇಫ್ ಯು ಆರ್ ನಾಟ್ ಕ್ಯಾನ್ಸಲ್ಡ್, ನೀವು ಕ್ಯಾನ್ಸಲ್ ಮಾಡ್ಕೊಂಡಲ್ಲ ಇದ್ದರೆ, ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡ್ದಲ್ಲೇ ಇದ್ದರೂ, ಚಾಯ್ಸ್ನ ಸೆಲೆಕ್ಟ್ ಮಾಡ್ದಲ್ಲೇ ಇದ್ದರೂ ಯು ಆರ್ ನಾಟ್ ಎಲಿಜಿಬಲ್. ಆಲ್ ಇಂಡಿಯಾ ಕೋಟಾದಲ್ಲಿ ಒಂದು ಸೀಟ್ ಸಿಕ್ಕಿದೆ, ನೀವು ಅದಕ್ಕೋಗಿ ಜಾಯ್ನ್ ಆಗಿದ್ದೀರಾ, ಅಂಥ ವಿದ್ಯಾರ್ಥಿಗಳು ಅಷ್ಟೇ ಎಲಿಜಿಬಲ್ ಆಗೋದಿಲ್ಲ. ಅದೇ ರೀತಿ ಡೀಮ್ಡ್ ಅಡ್ಮಿಷನ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗೋದಿಲ್ಲ ಮಾಪಪ್ ರೌಂಡ್ಗೆ. ಕೆ ಎ ಮುಖಾಂತರ ನಿಮಗೇನಾದರೂ ಡೆಂಟಲ್ ಸೀಟ್ ಸಿಕ್ಕಿದರೆ ಅಂತಹ ವಿದ್ಯಾರ್ಥಿಗಳು ಮಾಪಪ್ ರೌಂಡಲ್ಲಿ ನಿಮಗೆ ಸಿಕ್ಕಿರೋದಕ್ಕಿಂತ ಒಳ್ಳೆಯ ಕಾಲೇಜ್, ಡೆಂಟಲ್ ಕಾಲೇಜ್ನ ನಾವು ಅಲಾಟ್ ಮಾಡ್ಕೋತೀವಿ ಅಂದರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ನಿಮಗೆ ಡೆಂಟಲ್ ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಗೋ ಅನದರ್ ಡೆಂಟಲ್ ಸೀಟ್. ಮೆಡಿಕಲಿಗೆ ಬೇಕಾದ್ರೆ ಟ್ರೈ ಮಾಡ್ಬೋದು, ಬಟ್ ಡೆಂಟಲ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕೆಲವು ವಿದ್ಯಾರ್ಥಿಗಳಿಗೆ ಆಯುಷಲ್ ಸೀಟ್ ಸಿಕ್ಕಿತ್ತು, ಅಂತಹ ವಿದ್ಯಾರ್ಥಿಗಳು ಡೆಂಟಲ್ ಹಾಗೆ ಮೆಡಿಕಲ್ಗೆ ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದು. ನಿಮಗೇನಾದರೂ ಈಗ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಐದರ್ ಇನ್ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್, ಅಂತಹ ವಿದ್ಯಾರ್ಥಿಗಳು ಮೆಡಿಕಲ್ಗೋಸ್ಕರ ಮಾಪಪ್ಪಲ್ಲಿ ಭಾಗವಹಿಸೋ ಆಗಿಲ್ಲ. ನಿಮಗೇನಾದರೂ ಸಪೋಸ್ ಡೆಂಟಲ್ ಸೀಟ್ ಸಿಕ್ಕಿದ್ರೆ ಅಂತಹ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ಗೆ ಬೇಕಾದ್ರೆ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದು. ಸಪೋಸ್ ಆಯುಷಲ್ಲಿ ನಿಮಗೆ ಸೀಟ್ ಸಿಕ್ಕಿತ್ತು, ಅಂತಹ ಸ್ಟೂಡೆಂಟ್ಸು ಮೆಡಿಕಲ್ ಹಾಗೆ ಡೆಂಟಲ್ಗೆ ನೀವು ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದು. ಸೊ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು, ಡಿ ಫಾರ್ಮ್ ಸಿಕ್ಕಿತ್ತು, ಬಿ ಫಾರ್ಮ್ ಸಿಕ್ಕಿತ್ತು, ಬಿ ಎಸ್ ಸಿ ಎ ಜಿ ಸಿಕ್ಕಿತ್ತು, ಅಂತಹ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಅಥವಾ ಡೆಂಟಲ್ಗೆ ಹೋಗ್ಬೋದಾ, ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದಾ? ಎಸ್, ನೀವು ಭಾಗವಹಿಸ್ಬೋದು, ಸೀಟ್ ಸಿಕ್ಕಿದ್ರೆ ನೀವು ಜಾಯಿನ್ ಆಗಬಹುದು. ಒಂದು ಮೇನ್ ವಿದ್ಯಾರ್ಥಿಗಳ ಅಗೇನ್ ಡೌಟ್ ಏನಪ್ಪ ಅಂದರೆ, ಸಪೋಸ್ ನಿಮಗೆ ಮಾಪಪ್ ರೌಂಡಲ್ಲಿ ಒಂದು ಕಾಲೇಜಲ್ಲಿ ಸೀಟ್ ಸಿಕ್ತು, ಮೆಡಿಕಲ್, ಡೆಂಟಲ್ ಆರ್ ವಾಟ್ ಎವರ್ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಆಗ ನೀವು ಕಡ್ಡಾಯವಾಗಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾ ಅಥವಾ ಮಾಡ್ಕೊಂಡಿದ್ರೂ ಆಗುತ್ತಾ? ಅದು ನಿಮ್ಮ ಇಷ್ಟ. ಅಡ್ಮಿಷನ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇದ್ದರೆ, ಅಥವಾ ಫೀಸ್ ಸ್ಟ್ರಕ್ಚರ್ ನಿಮಗೆ ಕಾಸ್ಟ್ಲಿ ಆಯಿತು, ಜಾಸ್ತಿ ಆಯಿತು, ನಮ್ಗೆ ಅಡ್ಮಿಷನ್ ಆಗೋದಕ್ಕಾಗಲ್ಲ ಅಂದರೆ ಯು ಕ್ಯಾನ್ ಲಿವ್ ಇಟ್. ಸೊ ಅದಕ್ಕೆ ಚಾಯ್ಸಸ್ಗಳನ್ನ ಕೊಡ್ತಾರೆ. ಮಾಪಪ್ ರೌಂಡ್ಗೆ ಹೊಸದಾಗಿ ಶೆಡ್ಯೂಲ್ನ ಮತ್ತು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ನಾವು ಖಂಡಿತವಾಗಿ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೀವು ಮಾಪಪ್ ರೌಂಡ್ಗೆ ರಿಜಿಸ್ಟ್ರ್ ಮಾಡಿಕೊಂಡ ಮೇಲೆ ನಿಮಗೊಂದು ಎಂಟ್ರಿ ಪಾಸನ್ನು ಡೌನ್ಲೋಡ್ ಮಾಡ್ಕೊಬೇಕು. ಎಂಟ್ರಿ ಪಾಸು ಕಂಪಲ್ಸರಿ ಇರಲೇಬೇಕು ಫಾರ್ ಫರ್ದರ್ ಅಡ್ಮಿಷನ್ಸ್ ವೆರಿಫಿಕೇಷನ್. ಪ್ರತಿಯೊಂದಕ್ಕೂ ನಿಮ್ಗೆ ಎಂಟ್ರಿ ಪಾಸ್ ಇರಲೇಬೇಕು. ಇದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟು ನೋಟಿಫಿಕೇಷನ್ ರಿಲೀಸ್ ಆದಾಗ ನಿಮಗೆ ತಿಳಿಸ್ಕೊಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಪಪ್ ರೌಂಡಲ್ಲಿ ಸೀಟ್ ಸಿಕ್ಕಿದಾಗ ನೀವು ಏನು ಮಾಡಬೇಕು, ಏನು ಮಾಡಬಹುದು, ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಎಂಟ್ರಿ ಪಾಸ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಟೇಕ್ ಕೇರ್.
ಬೈ ಬೈ.